ನಮಸ್ಕಾರ ಪ್ರಿಯ ವೀಕ್ಷಕರೇ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಭಟ್ ಇಂದು ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜಿ ಅವರು ಇದ್ದಾರೆ ಶ್ರೀ ಕೃಷ್ಣ ಗುರುಜಿ ಅವರನ್ನು ಸ್ವಾಗತಿಸೋಣ ಗುರುಜಿಯವರೇ ನಿಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ನೀವು ಚಕ್ರಗಳ ಬಗ್ಗೆ ಹೇಳ್ತಾ ಇದ್ದ್ರಿ ಮೂಲಾಧಾರ ಚಕ್ರ ಮಣಿಪುರಿ ಚಕ್ರ ಸ್ವಾದಿಷ್ಟಾನ ಚಕ್ರ ಅನಾಹತ ಚಕ್ರ ವಿಶುದ್ಧಿ ಚಕ್ರ ಇದರೆಲ್ಲ ಬಗ್ಗೆ ಸಾಕಷ್ಟು ವಿವರವಾಗಿ ತಿಳಿಸಿದಿರಾ ಮುಂದಿನ ಚಕ್ರ ಯಾವುದು ಗುರುಜಿ ನೋಡಿ ನಾವು ಚಕ್ರಗಳ ವಿಚಾರವನ್ನು ಮಾತಾಡೋದಕ್ಕೆ ಮೂಲಭೂತವಾಗಿ ನಾವು ಜಲಚಿಕಿತ್ಸೆಗಳ ಬಗ್ಗೆ ವಿವರಗಳನ್ನು ಕೊಡ್ತಾ ಇದ್ವಿ ಆ ಜಲಚಿಕಿತ್ಸೆಗಳಲ್ಲಿ ವರ್ಣಗಳ ವಿಚಾರ ಬಂದಾಗ ವರ್ಣಗಳನ್ನು ಚಕ್ರಗಳಿಗೆ ಹೋಲಿಕೆ ಮಾಡಿ ಪಂಚಮಹಾಭೂತಗಳ ಯಾವ ತತ್ವಗಳು ಯಾವ ಚಕ್ರಕ್ಕೆ ಇದೆ ಅನ್ನೋದನ್ನು ಹೊಂದಾಣಿಕೆ ಮಾಡಿ ಆ ಒಂದು ಹೋಲಿಕೆಯ ಆಧಾರದ ಮೇಲೆ ಪುನಃ ನಾವು ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು ಜಲಚಿಕಿತ್ಸೆಯಲ್ಲಿ ಯಾವ ಒಂದು ನಿರ್ನಾಳ ಗ್ರಂಥಿಗಳನ್ನು ಆಗುವಂತಹ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಔಷಧಿಯ ರೂಪದಲ್ಲಿ ನೀರನ್ನು ಸೇವಿಸಬಹುದು ಅಂತ ಈಗಾಗಲೇ ನಾವು ಮಾತಾಡಿರೋ ಹಾಗೆ ಐದು ಚಕ್ರಗಳನ್ನು ನಾವು ನೋಡಿದ್ದೇವೆ ಭೂಮಿ ತತ್ವದಲ್ಲಿ ಮೂಲಾಧಾರ ಚಕ್ರವನ್ನು ಜಲತತ್ವದಲ್ಲಿ ಸ್ವಾದಿಷ್ಠಾನ ಚಕ್ರವನ್ನು ಅಗ್ನಿತತ್ವದಲ್ಲಿ ಮಣಿಪುರಿ ಚಕ್ರವನ್ನು ಅನಾಹತ ಚಕ್ರವನ್ನು ವಾಯುತತ್ವದಲ್ಲಿ ವಿಶುದ್ಧಿ ಚಕ್ರವನ್ನು ಆಕಾಶ ತತ್ವದಲ್ಲಿ ನೋಡಿದ್ದೇವೆ ಈಗ ಇನ್ನೊಂದು ಸ್ವಲ್ಪ ಮೇಲೆ ಬಂದರೆ ಆಜ್ಞಾ ಚಕ್ರ ಭ್ರೂಮಧ್ಯ ಅಂತ ಕರಿತೇವೆ ಹುಬ್ಬು ಮೂಗು ಸಂಧಿಸುವಂತಹ ಸ್ಥಳ ವೈಜ್ಞಾನಿಕವಾಗಿ ಇದನ್ನು ಪಿಟ್ಯುಟರಿ ಗ್ಲ್ಯಾಂಡ್ಗೆ ಹೋಲಿಸ್ತೇವೆ ಪಿಟ್ಯುಟರಿ ಗ್ಲ್ಯಾಂಡನ್ನು ವೈಜ್ಞಾನಿಕ ಭಾಷೆಯಲ್ಲಿ ಹೇಳೋದಾದರೆ ಕಿಂಗ್ ಆಫ್ ಗ್ಲ್ಯಾಂಡ್ಸ್ ಗ್ರಂಥಿಗಳ ರಾಜ ಅಂತ ಹೇಳಿ ಕರಿತೇವೆ ಯಾರನ್ನು ರಾಜ ಅಂತೀವಿ ಯಾರಿಗೆ ನಾಯಕತ್ವವನ್ನು ವಹಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಇದೆಯೋ ಯಾರಿಗೆ ಬೇರೆ ತನ್ನ ಅಧೀನದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇದೆಯೋ ಅಂಥವನನ್ನು ರಾಜ ಅಂತೀವಿ ಹಾಗೆಯೇ ಪಿಟ್ಯುಟರಿ ಗ್ಲ್ಯಾಂಡಿನ ಸಾಮರ್ಥ್ಯ ರಾಜನಿಗೆ ಹೋಲಿಕೆಯನ್ನು ಮಾಡಿ ಹೇಳ್ತಕ್ಕಂಥ ಉದ್ದೇಶವೂ ಇದೆ ಶಕ್ತಿ ಯಾವ ಬೇರೆ ನಿರ್ನಾಳ ಗ್ರಂಥಿಗಳಲ್ಲಿ ವ್ಯತ್ಯಯಗಳಾದರೂ ಅದನ್ನು ತನ್ನದೇ ಆದಂತಹ ಶೈಲಿಯಲ್ಲಿ ತಕ್ಕ ಮಟ್ಟಿಗೆ ನಿರ್ವಹಣೆ ಮಾಡುವಂತಹ ಸಾಮರ್ಥ್ಯವನ್ನು ಆಜ್ಞಾಚಕ್ರ ಹೊಂದಿದೆ ಆಜ್ಞಾಚಕ್ರಕ್ಕೆ ಹಾಗಾಗಿ ಯಾವ ಈಗ ಇರ್ತಕ್ಕಂಥದ್ದೇ ಐದು ಪಂಚಮಹಾಭೂತಗಳು ಅದನ್ನು ನಾವು ಬೇರೆ ಬೇರೆ ಚಕ್ರಗಳಿಗೆ ಮಾತಾಡಿ ಆಗಿದೆ ಆಜ್ಞಾಚಕ್ರವನ್ನು ಹೆಚ್ಚಿನ ಮಟ್ಟದಲ್ಲಿ ಶಕ್ತಿಯುತವನ್ನಾಗಿ ಮಾಡಬೇಕು ಅಂದರೆ ಏನು ಮಾಡಬೇಕು ಏನು ಮಾಡಬೇಕು ರುಜಿ ಆಜ್ಞಾಚಕ್ರಕ್ಕೆ ಶಕ್ತಿಯನ್ನು ನಾವು ಓಂಕಾರ ಧ್ಯಾನವನ್ನು ಮಾಡುವುದರ ಮೂಲಕ ಹೆಚ್ಚಿನ ಶಕ್ತಿಯನ್ನು ಕೊಡಬಹುದು ಆಧ್ಯಾತ್ಮದಲ್ಲಿ ಯಾವುದೇ ಸಾಧಕರು ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆಯಬೇಕಾದರೆ ಹೆಚ್ಚು ಹೆಚ್ಚು ಶಕ್ತಿಯನ್ನು ಪಡೆಯಬೇಕಾದರೆ ಓಂಕಾರವನ್ನು ಧ್ಯಾನ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತೆ ಯೋಗಿನಃ ಕಾಮಕಂ ಮೋಕ್ಷಕಂ ಚೈವ ಓಂಕಾರಾಯ ನಮೋ ನಮಃ ಅಂತ ಅಂದರೆ ಓಂಕಾರ ಅಂತಕ್ಕಂಥದ್ದು ಒಂದು ಸಣ್ಣ ಬಿಂದು ಸಂಯುಕ್ತ ಅಂತಂದ್ಕೊಂಡ್ರೆ ಅಕಾರ ಉಕಾರ ಮಕಾರಗಳ ಸಂಯುಕ್ತಾಕ್ಷರ ಓಂಕಾರ ಅದು ಒಂದು ಬ್ರಹ್ಮಾಂಡದ ಒಂದು ಸಣ್ಣ ಬಿಂದು ಅಂತಂದ್ಕೊಂಡ್ರೆ ಬ್ರಹ್ಮಾಂಡದ ಸಣ್ಣ ಬಿಂದು ಹೇಗೆ ಅಂತಂದರೆ ಇಡೀ ಬ್ರಹ್ಮಾಂಡದ ಸೃಷ್ಟಿ ಬಿಗ್ ಬ್ಯಾಂಗ್ ಥಿಯರಿ ಶುಕ್ರಸ್ಫೋಟದಂತಹ ಸಂದರ್ಭದಲ್ಲಿ ಉತ್ಪತ್ತಿಯಾದಂತಹ ಎರಡು ಅದ್ವಿತೀಯ ಶಕ್ತಿಗಳು ಒಂದು ಬೆಳಕು ಒಂದು ಶಬ್ದ ಬೆಳಕನ್ನು ನಾವು ಆತ್ಮ ಶಕ್ತಿ ಇತ್ಯಾದಿ ಹಲವಾರು ಹೆಸರುಗಳಲ್ಲಿ ನಾವು ಹೆಸರಿಸಿ ಆ ಒಂದು ಶಕ್ತಿಯನ್ನು ಬೇರೆ ಬೇರೆ ರೂಪದಲ್ಲಿ ಪಡ್ಕೊಳ್ತಾ ಇದ್ದೇವೆ ಶಬ್ದವನ್ನು ಓಂಕಾರ ಅಂತ ಹೇಳಿ ಬಿಗ್ ಬ್ಯಾಂಗ್ ಥಿಯರಿ ಆದಂತಹ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಸಪ್ತ ಋಷಿಗಳ ಕಾಲದಲ್ಲೇ ಹೇಳಿದರು ಅದನ್ನು ನಾವು ಸುಮ್ಮನೆ ಒಂದು ನಂಬಿಕೆ ಆಧ್ಯಾತ್ಮ ಅಂತ ಹೇಳಿ ನಾವು ಅನುಸರಿಸ್ತಾ ಬಂದಿದ್ವಿ ಇತ್ತೀಚೆಗೆ ಒಂದೆರಡು ವರ್ಷಗಳ ಹಿಂದೆ ನಾಸಾ ವಿಜ್ಞಾನಿಗಳು ಆ ಒಂದು ಬ್ರಹ್ಮಾಂಡದಲ್ಲಿರುವ ಸೌರವ್ಯೂಹ ಚಲನೆಯಲ್ಲಿ ಉಂಟಾಗುವಂತಹ ಶಬ್ದ ಓಂಕಾರವಾಗಿದೆ ಅನ್ನೋದನ್ನು ಹೇಳಿದಾಗ ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ನೋಡ್ಬಿಟ್ಟು ಮತ್ತೆ ಅದನ್ನು ಓಂ ಅನ್ನೋದನ್ನು ಕೇಳಿಸ್ಕೊಂಡು ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಪೂರ್ವಜರು ಅನುಭವದ ಆಧಾರದ ಮೇಲೆ
ತಮ್ಮ ಶಕ್ತಿ ಸಾಮರ್ಥ್ಯ ಸಾಧನೆಗಳ ಮೇಲೆ ಹೇಳಿದಂಥದನ್ನು ನಾವು ಹಂತ ಹಂತವಾಗಿ ನಿಧಾನವಾಗಿ ಒಪ್ಪಿಕೊಳ್ತಾ ಬರ್ತಾ ಇದ್ದೇವೆ. ಅಂತಹ ಒಂದು ಅಕಾರ ಉಕಾರ ಮಕಾರಗಳ ಸಂಯುಕ್ತಾಕ್ಷರವಾದ ಓಂಕಾರ, ಆ ಓಂಕಾರವನ್ನು ನಿತ್ಯಂ ಧ್ಯಾಯಂತೆ ಯೋಗಿನಃ, ಪ್ರತಿನಿತ್ಯ ಧ್ಯಾನ ಮಾಡ್ತಾರೆ ಯಾರು, ಯೋಗಿಗಳು, ಸಿದ್ಧರು, ಸಾಧಕರು. ಇವರು ಏನಕ್ಕೆ, ಕಾಮಕಂ ಮೋಕ್ಷಕಂ ಚೈವ, ಯಾವುದೇ ರೀತಿಯ ಕಾಮನೆಗಳನ್ನು ನೀವು ಈಡೇರಿಸಿಕೊಳ್ಳಬೇಕಾದ್ರೆ ಎಂಥದೇ ಇರ್ಬೋದು, ನಿಮಗೆ ಯಾವುದಾದ್ರೊಂದು ಊಟ ತಿಂಡಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಬಟ್ಟೆ ಬರೆಗೆ ಸಂಬಂಧಪಟ್ಟಿದ್ದು, ಆಸ್ತಿಗೆ ಸಂಬಂಧಪಟ್ಟಿದ್ದು, ಈ ಥರದ್ದು ಯಾವುದೇ ರೀತಿಯ ಕಾಮನೆಗಳನ್ನು ನೀವು ಈಡೇರಿಸಿಕೊಳ್ಳಬೇಕಾದರೂ ನಿಮ್ಮ ಪಿಟ್ಯುಟರಿ ಗ್ರಂಥಿ, ಆಜ್ಞಾಚಕ್ರ ಚೆನ್ನಾಗಿ ಬಲವಾಗಿರಬೇಕು, ಸಾಮರ್ಥ್ಯವನ್ನು ಪಡೆದಿರಬೇಕು. ಆ ಒಂದು ಉದ್ದೇಶಕ್ಕೆ ಓಂಕಾರ ಧ್ಯಾನವನ್ನು ಮಾಡಬೇಕು. ಆ ಒಂದು ಮಾನಸಿಕ ದೃಢತೆ, ಶಕ್ತಿ, ಸಾಮರ್ಥ್ಯ, ಆ ಒಂದು ಕೆಲಸದಲ್ಲಿ ಮುದ್ದುಗ್ಗುವಂತಹ ಒಂದು ಆಲೋಚನೆಗಳು, ಯೋಜನೆಗಳು ಎಲ್ಲ ಬರುತ್ತೆ. ಆ ಒಂದು ಶಕ್ತಿ ಸಾಮರ್ಥ್ಯ ಯೋಗಿಗಳಿಗೆ ಏನಕ್ಕೆ ಬೇಕು ಅಂತಂದರೆ ಮೋಕ್ಷ ಸಾಧನೆಯೇ ಅವರ ಕಾಮನೆ. ಹಾಗಾಗಿ ಓಂಕಾರ ಎಲ್ಲರಿಗೂ ಬೇಕಾಗಿರುವಂಥ ಅದ್ಭುತವಾದ ಶಕ್ತಿ. ಆ ಒಂದು ಶಕ್ತಿಯನ್ನು ನಾವು ತುಂಬುತ್ತಾ ಬಂದರೆ ಆಜ್ಞಾಚಕ್ರ ಅದ್ಭುತವಾಗಿ ಕೆಲಸವನ್ನು ನಿರ್ವಹಣೆ ಮಾಡುತ್ತೆ, ಬೇರೆ ಎಲ್ಲ ಚಕ್ರಗಳ ನ್ಯೂನತೆಯನ್ನು ಸರಿಪಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಉದಾಹರಣೆಗೆ ಹೇಳೋದಾದರೆ ಆಜ್ಞಾಚಕ್ರದಲ್ಲಿ ಸಮಸ್ಯೆ ಆಗಿದೆ ಅಂದರೆ ಯಾವ್ಯಾವ ಥರ ಸಮಸ್ಯೆ ಬರ್ಬೋದು? ಆಜ್ಞಾಚಕ್ರವನ್ನು ನೀವು ಒಬ್ಬ ರಾಜ ಅಂದ್ಕೊಂಡ್ರೆ, ಬೇರೆ ಬೇರೆ ಚಕ್ರಗಳನ್ನು ಒಂದು ಮಂತ್ರಿಗಳು ಅಂತ ಅಂದ್ಕೊಂಡ್ರೆ, ಪ್ರತಿಯೊಂದು ಮಂತ್ರಿಗೂ ತನ್ನದೇ ಆದಂತಹ ಒಂದು ವಿಭಾಗಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡೋಕ್ಕೆ ರಾಜ ಬಿಟ್ಟಿರ್ತಾನೆ. ಹಾಗೆಯೇ ರಾಜನಿಗೂ ತನ್ನದೇ ಆದಂತಹ ಕೆಲವು ಖಾತೆಗಳಿರುತ್ತೆ. ಅಂತಹ ವಿಚಾರದಲ್ಲಿ ಮುಖದ ಅಂಗಾಂಗಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಈ ಎಲ್ಲ ಅಂಗಾಂಗಗಳು ಆಜ್ಞಾಚಕ್ರದ ನೇರ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗಾಂಗಗಳು. ಇಲ್ಲಿ ಆಗುವಂತಹ ವ್ಯತ್ಯಾಸಗಳು ಪಿಟ್ಯುಟರಿ ಗ್ಲ್ಯಾಂಡಿನಲ್ಲಿ ಉತ್ಪಾದನೆ ಆಗುವಂತಹ ಹಾರ್ಮೋನುಗಳ ವ್ಯತ್ಯಯದಿಂದ ಆಗುತ್ತೆ. ಅದನ್ನು ಸರಿಪಡಿಸ್ಕೋಬೇಕು ಅಂದರೆ ವಿಬ್ಗಯ ಪ್ರಕಾರ ಇಂಡಿಗೋ ಕಲ್ಲರ್, ಇಂಡಿಗೋ ಕಲ್ಲರ್ ಅಂದರೆ ಕಡುನೀಲಿ ಬಣ್ಣ, ಕಡುನೀಲಿ ಬಣ್ಣ ಆಜ್ಞಾಚಕ್ರದ ಬಣ್ಣ. ಕಡುನೀಲಿ ಬಣ್ಣದ ಬಾಟಲಿನಲ್ಲಿ ನೀರನ್ನು ತುಂಬಿ ಸೂರ್ಯನ ಬೆಳಕಿನಲ್ಲಿ ಸೂರ್ಯೋದಯದ 3 ಗಂಟೆಗಳು ಅಥವಾ ಸೂರ್ಯಾಸ್ತಕ್ಕೆ ಮುನ್ನ 3 ಗಂಟೆಗಳ ಕಾಲ ಅದನ್ನು ಚಾರ್ಜಿಂಗ್ ಮಾಡಿ ಆ ಒಂದು ಶಕ್ತಿ ನೀರಿಗೆ ಹರಿದ ನಂತರ ಅದನ್ನು ಹೇಳಿದಂತಹ ಪ್ರಮಾಣದಲ್ಲಿ ಸ್ವೀಕಾರ ಮಾಡ್ತಾ ಬಂದರೆ ಆಜ್ಞಾಚಕ್ರದ ಚಟುವಟಿಕೆ ಜಾಸ್ತಿ ಆಗುತ್ತೆ. ಈಗ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರೋಣ ಗುರುಜಿ. ಹಾಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವು ಆವಾಗಲೇ ಆಜ್ಞಾಚಕ್ರದ ಬಗ್ಗೆ ಹೇಳ್ತಾ ಇದ್ರಿ, ದಯವಿಟ್ಟು ಮುಂದುವರಿಸಿ. ಆಜ್ಞಾಚಕ್ರ ಈಗಾಗಲೇ ಹೇಳಿದಾಗೆ ಗ್ರಂಥಿಗಳ ರಾಜ ಆಗಿರೋದ್ರಿಂದ, ಎಲ್ಲವುದನ್ನು ತನ್ನ ಹತೋಟಿಲಿ ಇಟ್ಕೊಳ್ಳೋದ್ರಿಂದ, ಸಂಯುಕ್ತಾಕ್ಷರವಾದ ಓಂಕಾರವನ್ನು ಧ್ಯಾನ ಮಾಡೋದ್ರಿಂದ ಅದನ್ನು ಶಕ್ತಿಗೊಳಿಸ್ಬೋದು ಅಂತ ಹೇಳಿದೆ. ಸಂಯುಕ್ತಾಕ್ಷರಗಳಲ್ಲಿ ಆಗಲೇ ಹೇಳಿದಾಗೆ ಅಕಾರ ಉಕಾರ ಮಕಾರಗಳು ಸೇರಿ ಓಂಕಾರವಾಗಿರೋದ್ರಿಂದ ಅದನ್ನೇ ಬಿಡಿ ಬಿಡಿಯಾಗಿ ಹೇಳಿದರೆ ಅಕಾರವನ್ನು ನಾಭಿಯಿಂದ ಹೊಕ್ಕಳ ಭಾಗದಿಂದ ದೀರ್ಘವಾಗಿ ಉಸಿರನ್ನು ತಗೊಂಡು ಹೊಕ್ಕಳ ಭಾಗದಿಂದ ಉಸಿರನ್ನು ಹೊರಗೆ ಹಾಕ್ತಾ ಬಾಯಿಯನ್ನು ಸಂಪೂರ್ಣವಾಗಿ ಬಿಟ್ಟು ಅಕಾರವನ್ನು ಉಚ್ಚಾರಣೆ ಮಾಡ್ತಾ ಬಂದರೆ ಮಣಿಪುರಿ ಚಕ್ರಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿ ಸಿಕ್ಕತ್ತೆ. ಇದರ ಮೂಲಾಕ್ಷರ ಓಂಕಾರ. ಆ ಓಂಕಾರದಲ್ಲಿ ಒಂದು ಭಾಗವನ್ನು ಮಾತ್ರ ತಗೊಂಡು ಉಚ್ಚಾರ ಮಾಡೋದ್ರಿಂದ ಮಣಿಪುರಿ ಚಕ್ರಕ್ಕೆ ಶಕ್ತಿ ಸಿಕ್ತು. ಕಂಟ್ರೋಲ್ ಇರೋದು ಯಾರ್ದು? ಆಜ್ಞಾಚಕ್ರದ್ದು. ಮಣಿಪುರಿ ಚಕ್ರ ಆಜ್ಞಾಚಕ್ರದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಒಂದು ಮಂತ್ರಿ ಅಂದ್ಕೊಂಡ್ರೆ. ಹೀಗೆ ಉಕಾರ ಧ್ಯಾನವನ್ನು ಮಾಡ್ತಾ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ, ಎದೆಯ ತುಂಬ ಉಸಿರನ್ನು ತುಂಬಿಕೊಂಡು ಗುಂಡಿಗೆಯ ಭಾಗದಿಂದ ನಿಧಾನವಾಗಿ ಉಸಿರನ್ನು ಬಿಡ್ತಾ ಬಾಯಿಯನ್ನು ಸಂಪೂರ್ಣವಾಗಿ ತೆರೆಯದೆ ಕೊಳವೆಯ ರೂಪದಲ್ಲಿ ತುಟಿಗಳನ್ನು ಇಟ್ಟುಕೊಂಡು
ಆ ತುಟಿಗಳ ಒಳಭಾಗದಿಂದ ಉಸಿರು ಹೊರಗೆ ಬರೋ ತರ ಉಕಾರವನ್ನು ಉಚ್ಚಾರ ಮಾಡುತ್ತಾ ಬಂದರೆ ಅನಾಹತ ಚಕ್ರ ಹೆಚ್ಚಿಗೆ ಶಕ್ತಿಯನ್ನು ತಗೊಳ್ಳುತ್ತೆ. ಅದೇ ತರ ದೀರ್ಘವಾಗಿ ಪೂರಕ ಅಂದರೆ ಉಸಿರನ್ನು ತಗೊಂಡು ಬಾಯಿಯನ್ನು ಸಂಪೂರ್ಣವಾಗಿ ಮುಚ್ಚಿ ನಾಸಿಕದ ಮೂಲಕ ಮೂಗಿನ ಮೂಲಕ ನಿಧಾನವಾಗಿ ಮಕಾರ ಶಬ್ದವನ್ನು ಹೊರಡಿಸುತ್ತಾ ಧ್ಯಾನವನ್ನು ಮಾಡುತ್ತಾ ಬಂದರೆ ವಿಶುದ್ಧಿ ಚಕ್ರ ಹೆಚ್ಚಿನ ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಅಂದರೆ ಅಕಾರ ಉಕಾರ ಮಕಾರಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ನೀವು ಅಭ್ಯಾಸ ಮಾಡಿದರೂ ಸಹ ಮಣಿಪುರಿ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರಗಳ ಚಾರ್ಜಿಂಗ್ ಆಗುತ್ತೆ, ಶಕ್ತಿಯನ್ನು ಪಡೆಯುತ್ತೆ. ಓಂಕಾರವನ್ನು ಇಡಿಯಾಗಿ ಮಾಡಿದರೆ ಆಜ್ಞಾ ಚಕ್ರವೇ ಅತ್ಯಂತ ಹೆಚ್ಚಿನ ಸಾಮರ್ಥ್ಯವನ್ನು ಪಡೆಯುವುದರ ಜೊತೆಗೆ ಬೇರೆ ಚಕ್ರಗಳಿಗೂ ಸಹ ಹೆಚ್ಚಿನ ಶಕ್ತಿಯನ್ನು ಒದಗಿಸಿಕೊಡುತ್ತೆ. ಎಷ್ಟು ಸಾರಿ ಮಾಡಬೇಕು ಮತ್ತೊಂದು ಪ್ರಶ್ನೆ ಬರುತ್ತೆ. ಈಗ ನಾವು ಜಲಚಿಕಿತ್ಸೆ ಬಗ್ಗೆ ಮಾತಾಡ್ತಾ ಇದ್ವಿ, ಜಲಚಿಕಿತ್ಸೆಯನ್ನು ಮಾತಾಡ್ತಾ ಓಂಕಾರಕ್ಕೆ ಬಂದು ಓಂಕಾರದಲ್ಲಿರತಕ್ಕಂಥ ಸಂಯುಕ್ತಾಕ್ಷರಗಳನ್ನು ನಾವು ಮಾತಾಡ್ತಾ ಇದ್ದೇವೆ. ಅಂದರೆ ಇನ್ನೊಂದು ಮಾಹಿತಿ, ಮಣಿಪುರಿ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರವನ್ನು ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಳೋದು ಇನ್ನೊಂದು ಮಾಹಿತಿ. ಸುಮಾರು ಒಂದು 30-40 ಬಾರಿ ಅಕಾರದ ಉಚ್ಚಾರವನ್ನು ಸತತವಾಗಿ ನೀವು ಮಾಡ್ತಾ ಇದ್ದರೆ ಎಷ್ಟೋ ಜನ ಹಸಿವಿಗೆ ಸಂಬಂಧಪಟ್ಟ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಹಸಿವಿಗೆ ಸಂಬಂಧಪಟ್ಟಿದ್ದು ಅಂದರೆ ಎರಡು ರೀತಿ. ಹಿಂದೆ ಒಂದು ಕಂತಿನಲ್ಲಿ ಮಾತಾಡಿದಂತೆ ಒಂದು ವರ್ಗ ಆಹಾಕಾರ ಇದೆ, ಹೊಟ್ಟೆಗೆ ಇಲ್ಲ ಅಂತ. ಮತ್ತೊಂದು ವರ್ಗ ತಿಂದು ಜಾಸ್ತಿಯಾಗಿ ಸ್ವಲ್ಪ ತಿಂದು ಹೇರಳವಾಗಿ ಅದನ್ನು ವ್ಯರ್ಥ ಮಾಡುವಂತಹ ಮತ್ತೊಂದು ವರ್ಗ ಇದೆ. ಎರಡೂ ಥರದ ಹಸಿವಿಗೂ ಅಕಾರವೇ ಒಂದು ಉತ್ತರ. ಹಸಿವು ಜಾಸ್ತಿ ಆಗೋದಕ್ಕೂ ಅಕಾರ, ತಿಂದಿದ್ದು ಜಾಸ್ತಿಯಾಗಿ ಜೀರ್ಣ ಆಗಬೇಕಾದರೂ ಅಕಾರ. ಸುಮಾರೊಂದು 30-40 ಬಾರಿ ಅಕಾರವನ್ನು ಸತತವಾಗಿ ಧ್ಯಾನ ಮಾಡಿದರೆ ಜೀರ್ಣಾಂಗಕ್ಕೆ ಶಕ್ತಿ ಬಂದು ಅಲ್ಲಿರುವಂತಹ ವ್ಯತ್ಯಾಸವನ್ನು ಜಾಸ್ತಿ ಆಗಿದ್ದರೆ ಕಡಿಮೆ, ಕಡಿಮೆ ಆಗಿದ್ದರೆ ಜಾಸ್ತಿ ತಾನೇ ಸರಿಪಡಿಸಿಕೊಳ್ಳುತ್ತೆ ಜೈವಿಕ ಗಡಿಯಾರ. ಹಾಗೆ ಉಕಾರವನ್ನು ಅಭ್ಯಾಸ ಮಾಡ್ತಾ ಬಂದರೆ ನಾವು ಉಸಿರಾಟದ ಮೂಲಕ ತಗೊಂಡಿರ್ತಕ್ಕಂತಹ ವಾಯುಮಾಲಿನ್ಯವಿರಬಹುದು, ಮತ್ಯಾವುದೇ ರೀತಿಯಲ್ಲಿ ಆಗಿರತಕ್ಕಂಥ ವ್ಯತ್ಯಾಸ, ಈಗ ಚಳಿಗಾಲದಲ್ಲಿ ಸ್ವಲ್ಪ ಥಂಡಿ ಗಾಳಿಯನ್ನು ಸೇವನೆ ಮಾಡಿ ಆಗ್ತಕ್ಕಂತಹ ತೊಂದರೆಗಳು, ಕಫಕ್ಕೆ ಸಂಬಂಧಪಟ್ಟಿತ್ತು, ಒಣಕೆಮ್ಮು ಇತ್ಯಾದಿ, ಅಥವಾ ಬೇಸಿಗೆಯಲ್ಲಿ ಆಗುವಂತಹ ಉಷ್ಣದಲ್ಲಿ ಆಗುವ ವ್ಯತ್ಯಾಸದಿಂದ ಶ್ವಾಸಕೋಶಗಳಲ್ಲಿ ಆಗತಕ್ಕಂತಹ ತೊಂದರೆಗಳು, ಎಲ್ಲದಕ್ಕೂ ಉಕಾರ ಒಂದು ಮೂಲಮಂತ್ರವಾಗಿದೆ. ಹಾಗೆ ಮಕಾರವನ್ನು ಧ್ಯಾನ ಮಾಡೋದರಿಂದ ವಿಶುದ್ಧಿ ಚಕ್ರಕ್ಕೆ ಅತ್ಯಂತ ಶಕ್ತಿ ಬರುತ್ತೆ. ವಿಶುದ್ಧಿ ಚಕ್ರ ಹೇಗೆ ಮೊದಲನೇ ಫಿಲ್ಟರ್ ಅಂತ ಹೇಳಿ ಮಾತಾಡಿದ್ವಿ, ರುಂಡದಿಂದ ಮುಂಡ, ಮುಂಡದಿಂದ ರುಂಡಕ್ಕೆ ಇರುವಂತಹ ಒಂದು ಸೇತುವೆ ಆಗಿರೋದ್ರಿಂದ ಮಕಾರ ಧ್ಯಾನದಿಂದ ವಿಶುದ್ಧಿ ಚಕ್ರಕ್ಕೆ ಶಕ್ತಿಗೊಳಿಸಬಹುದು, ಓಂಕಾರದಿಂದ ಇಡೀ ಆಜ್ಞಾ ಚಕ್ರ. ಅಂದರೆ ಓಂಕಾರ ಮಾಡೋದ್ರಿಂದ ನಮಗೆ ಆಜ್ಞಾಶಕ್ತಿ ಬಲವರ್ಧನೆ ಆಗುತ್ತೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಬಣ್ಣ ಕಡುನೀಲಿ. ಕಡುನೀಲಿ ಜಲ ಚಿಕಿತ್ಸೆಯ ಪ್ರಕಾರ ಆದರೆ ಕಡುನೀಲಿ ಬಾಟಲಲ್ಲಿ ನಾವು ನೀರು ಸೇವಿಸಬೇಕು. ಸೇವಿಸೋದಲ್ಲ, ಕಡುನೀಲಿ ಬಾಟಲ್ನಲ್ಲಿ ನೀರನ್ನು ಧನಾತ್ಮಕಗೊಳಿಸಿ ಯಾವ ಒಂದು ಪ್ರಮಾಣದಲ್ಲಿ ಹೇಳಿರ್ತೀವಿ ಆ ಪ್ರಮಾಣದಲ್ಲಿ ನೀರನ್ನು ಔಷಧಿಯ ರೂಪದಲ್ಲಿ ತಗೋಬೇಕು. ಅಂದರೆ ಒಂದು ಸಣ್ಣ ಸಾರಾಂಶವನ್ನು ಇಲ್ಲಿ ಹೇಳೋದಾದರೆ, ನೀರು ಪ್ರತಿನಿತ್ಯ ಎಲ್ಲರೂ ಕುಡಿತಾ ಇರ್ತಾರೆ. ಎಷ್ಟು ಕುಡಿತಾರೆ, ಯಾಕೆ ಕುಡಿತಾರೆ, ಹೆಂಗೆ ಕುಡಿತಾರೆ ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಮಾತಾಡ್ತಾ ಇದ್ದೇವೆ ಈಗ. ಹಾಗಾಗಿ ನೀರಿನಲ್ಲಿ ಎಷ್ಟೊಂದು ವ್ಯತ್ಯಾಸಗಳಿದೆ, ಎಷ್ಟೊಂದು ವಿಭಾಗಗಳಿದೆ, ಯಾವ ಯಾವ ಸಮಸ್ಯೆಗಳಿಗೆ ಎಷ್ಟೆಷ್ಟು ರೀತಿಯಲ್ಲಿ ನಾವು ನೀರನ್ನು ಕುಡಿಯಬಹುದು, ವಿಚಾರ ಒಂದೇ. ನೀರು ಕುಡಿಯೋದರಿಂದ ಆಗ್ತಕ್ಕಂಥ ಅನುಕೂಲಗಳು, 75% ಭಾಗ ದೇಹದಲ್ಲಿ ನೀರಿರೋದ್ರಿಂದ 75% ಭಾಗದ ಸಮಸ್ಯೆಗಳನ್ನೂ ಸಹ ನೀರಿನ ಸರಿಯಾದ ಪ್ರಮಾಣದ ಸೇವನೆಯಿಂದಲೇ ನಾವು ಸರಿ ಮಾಡ್ಕೋಬಹುದು. ಅಲ್ಲಿಗೆ ಆಜ್ಞಾ ಚಕ್ರ ಮುಗೀತು. ಸೊ ನೀವು 7 ಚಕ್ರ ಅಂತ ಹೇಳ್ತಾ ಇದ್ರಿ, ಈಗ ಕೊನೆಯ ಚಕ್ರ ಯಾವುದು ಗುರುಜಿ? ಕೊನೆಯ ಚಕ್ರ ಸಹಸ್ರಾರ ಚಕ್ರ. ಕೊನೆಯದು ಅನ್ನೋ ಥರದಲ್ಲ, ಮೇಲಿನಿಂದ ನಾವು ಪರಿಗಣನೆಗೆ ತಗೊಂಡ್ರೆ ಮೊದಲನೇ ಚಕ್ರ, ಈಗ ನಾವು ಕೆಳಗಿನಿಂದ ತಗೊಂಡು ಮೂಲಾಧಾರದಿಂದ ಬಂದಿದ್ದರಿಂದ ಸಹಸ್ರಾರ ಚಕ್ರ. ಹೇಗೆ ಮೂಲಾಧಾರ ಚಕ್ರ ದೇಹದ ಕೆಳಭಾಗಕ್ಕೆ ಫೋಕಸ್ ಆಗಿ ಇದೆಯೋ, ಹಾಗೆ ಸಹಸ್ರಾರ ಚಕ್ರವನ್ನು ನೆತ್ತಿಯ ಬಾಯಿ ಅಂತೀವಿ, ಮಧ್ಯದಲ್ಲಿ ಹೀಗೆ ಮೇಲ್ಮುಖವಾಗಿ ಸಹಸ್ರ ದಳಗಳಲ್ಲಿ ಇರತಕ್ಕಂತಹ ಒಂದು ಚಕ್ರ. ಅದನ್ನು ಆಧ್ಯಾತ್ಮಿಕವಾಗಿ ನಾವು ಆ ರೀತಿಯಾಗಿ ಪರಿಗಣಿಸ್ತೀವಿ. ಅಂದರೆ 1000 ದಳಗಳ ಚಕ್ರ ಅಂತ ಹೇಳಿ, ಅದು ನಮ್ಮ ಆಲೋಚನೆಗೆ,
ನಮ್ಮ ಶಕ್ತಿಯಾನುಸಾರವಾಗಿ ಅದು ಹೇಗಾಗ್ತಾ ಇರುತ್ತೆ ಅಂದರೆ ಆ ಪೆಟಲ್ಸ್ ಎಲ್ಲ ಓಪನ್ ಆಗ್ತಾ ಇರುತ್ತೆ, ಕ್ಲೋಸ್ ಆಗ್ತಾ ಇರುತ್ತೆ, ಓಪನ್ ಆಗ್ತಾ ಇರುತ್ತೆ, ಕ್ಲೋಸ್. ಇದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಅಂದರೆ ಆ ಸಾಮರ್ಥ್ಯವನ್ನು ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದ ಹಾಗೆ ಪೆಟಲ್ಸು ಓಪನ್ ಆಗ್ತಾ ಬರ್ತಾ ಇದೆ ಅಂದರೆ ನೀವು ಒಳಗಡೆ ತುಂಬಿಕೊಳ್ಳುವಂತಹ ಜ್ಞಾನಕ್ಕೆ ಜಾಸ್ತಿ ಅವಕಾಶವನ್ನು ಕೊಡ್ತಾ ಬಂದು ಅತ್ಯಂತ ದೊಡ್ಡ ಜ್ಞಾನಿಗಳಾಗಬಹುದು. ಸಹಸ್ರಾರು ಕಂಪ್ಲೀಟಾಗಿ ಯಾವಾಗಲೂ ಪೆಟಲ್ಸು ಮುಚ್ಚಿಕೊಂಡಿರುವಂತಹ ಸಿಚುಯೇಷನ್ಗಳು, ಸಂದರ್ಭಗಳನ್ನು ನಾವು ಅಳವಡಿಸ್ಕೊಳ್ತಾ ಅಭ್ಯಾಸಗಳನ್ನು ಮಾಡ್ಕೊಳ್ತಾ ಬಂದರೆ ಸಹಸ್ರಾರ ವೀಕ್ ಆಗುತ್ತೆ, ಎನರ್ಜಿ ಫ್ಲೋ ಕಡಿಮೆ ಆಗುತ್ತೆ. ಅಂದರೆ ಸಹಸ್ರಾರ ಚಕ್ರದಲ್ಲಿ ಹುಟ್ಟಿನಿಂದ ಸಾಯುವ ತನಕ ನಿರಂತರವಾಗಿ ಸದಾಕಾಲವು ಶಕ್ತಿಯ ಹರಿವು ಇದ್ದೇ ಇರುತ್ತೆ. ಸಣ್ಣ ಉದಾಹರಣೆಗೆ, ನಾವು ಸಹಸ್ರಾರ ಚಕ್ರಕ್ಕೆ ಚೆನ್ನಾಗಿ ಅದನ್ನು ಇಟ್ಕೋಬೇಕು ಅಂತಂದರೆ ಏನು ಮಾಡ್ತೀವಿ, ಹರಳೆಣ್ಣೆಯನ್ನು ತಗೊಂಡು ನೆತ್ತಿಗೆ ಚೆನ್ನಾಗಿ ಒತ್ತಿ ಸ್ನಾನ ಮಾಡ್ತೇವೆ ಅಲ್ವಾ? ಬೇಕಾದಷ್ಟು ಸಿನಿಮಾಗಳಲ್ಲಿ ಟಿವಿಗಳಲ್ಲಿ ನೋಡಿದಿರಲ್ಲ, ಹೌದಾ? ಹೌದು, ಮತ್ತೆ ನಾವು ಎಲ್ಲ ಮಾಡ್ತೀವಲ್ಲ, ಮಾಡ್ತೀರಾ, ಅದು ಮುಖ್ಯ. ಯಾಕೆ ಅಂದರೆ ಮಾಧ್ಯಮಗಳಲ್ಲಿ ನೋಡಿ ಸಂತೋಷ ಪಡುವಂತಹ ಪರಿಸ್ಥಿತಿ ಬಂದಿದೆ. ಇವಾಗ ಶಾಂಪು ಹಾಕಿ ಸೋಪ್ ಹಾಕ್ಕೊಂಡು 5 ನಿಮಿಷ ಸ್ನಾನ ಮಾಡೋದಕ್ಕೆ ಕಾಲಾವಕಾಶ ಇಲ್ಲ ಅಂತಹ ಒಂದು ಸಂದರ್ಭಗಳನ್ನ ತಂದು ಇಟ್ಕೊಂಡಿದ್ದೀವಿ. ಹಾಗಾಗಿ ನೆತ್ತಿಯನ್ನು ಯಾವಾಗಲೂ ತಂಪಾಗಿಟ್ಟಿರಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಸಹಸ್ರಾರ ಚಕ್ರಕ್ಕೆ ಹರಳೆಣ್ಣೆಯನ್ನು ಹಚ್ಚಿ ತಂಪಾಗಿ ಇಟ್ಕೊಳ್ತೇವೆ. ಇದರ ಬಗ್ಗೆ ವಿವರವಾಗಿ ವಿರಾಮ ಆದಮೇಲೆ ಮುಂದುವರಿಸೋಣ ಗುರುಜಿ. ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವು ಆವಾಗಲೇ ಅರಳೆಣ್ಣೆ ಹಚ್ಚಿ ಸ್ನಾನ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಈ ಅರಳೆಣ್ಣೆ ಹಚ್ಚಿ ಸ್ನಾನ ಮಾಡೋದು ಈಗ ವರ್ಷಕ್ಕೆ ಒಂದು ಸಲ ಅಥವಾ 2 ಸಲ ಅಂತ ಆಗಿದೆ, ಕೆಲವರು ಮಾಡೋದೇ ಇಲ್ಲ. ಇದು ಎಷ್ಟು ಕಾಲಾವಕಾಶದಲ್ಲಿ ಯಾವ ಕಾಲದಲ್ಲಿ ಮಾಡಬೇಕು ಅದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ ಗುರುಜಿ? ಅದೇ ನೀವು ಹೇಳಿದಾಗ ವರ್ಷಕ್ಕೆ ಒಂದು ಸರಿ 2 ಸರಿ ಅಂದರೆ ಒಂದಿನ ಯುಗಾದಿ, ಒಂದಿನ ದೀಪಾವಳಿ. ಅದು ರಜಾ ಇದ್ದು ನಿಮಗೆ ಟೈಮ್ ಇದ್ದರೆ, ಇಲ್ಲ ಅಂದರೆ ತಾಯಂದರು ಯಾರು ಮನೇಲಿ ಸಣ್ಣ ಸಣ್ಣ ಮಕ್ಕಳಿದ್ದರೆ ಅವ್ರಿಗೆ ಮಾಡಿಬಿಟ್ಟು ಎಲ್ಲರೂ ಮಾಡ್ದಂಗೆ ಅಂತ ತಲೆ ಮೇಲೆ ನೀರು ಸುರ್ಕೊಂಬಿಡ್ತಾರೆ. ಈ ಥರ ಆಗಿದೆ, ಯಾವಾಗ ಬೇಕಾದರೂ ಮಾಡ್ಬೋದಮ್ಮ. ಕನಿಷ್ಠ ಪಕ್ಷ ತಿಂಗಳಿಗೆ ಒಂದು ಸರಿನಾದರೂ ಮಾಡುವಂಥ ಅಭ್ಯಾಸ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕೇನು ವರ್ಷಕ್ಕೆ ಅಂತೇನಿಲ್ಲ, ವಾರ ವಾರ ಮಾಡಿದ್ರೆ ಇನ್ನೂ ಒಳ್ಳೆಯದು. ಕನಿಷ್ಠ ತಿಂಗಳಿಗೆ ಒಂದು ಸರಿನಾದರೂ ಮಾಡ್ತಕ್ಕಂಥ ಅಭ್ಯಾಸ ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅದು ಅರಳೆಣ್ಣೆ ತುಂಬ ತಂಪಾಗಿರೋದ್ರಿಂದ ಶೀತ ಆಗಲ್ವಾ? ಒಳ್ಳೆಯ ಪ್ರಶ್ನೆ. ನೋಡಿ, ಆವಾಗಲೇ ಹೇಳಿದಾಗೆ ಜೈವಿಕ ಗಡಿಯಾರ ಅಂತ ಒಂದಿದೆ ದೇಹದಲ್ಲಿ, ಅದು ಆ ಉಷ್ಣತೆಯನ್ನು ತಾನೇ ನಿಯಂತ್ರಣ ಮಾಡ್ತಾ ಇದೆ. ಈಗ ನೀವು ಹವಾಮಾನ ವರದಿ ಓದಬೇಕಾದ್ರೆ ಪ್ರತಿನಿತ್ಯ ನೋಡ್ತೀರಾ, ಗರಿಷ್ಠ ಉಷ್ಣಾಂಶ, ಕನಿಷ್ಠ ಉಷ್ಣಾಂಶ ಅಂತ. ಅದೇ ಥರ ದೇಹದಲ್ಲಿ ಮಧ್ಯಭಾಗ ಹೊಕ್ಕಳು, ಕನಿಷ್ಠ ಉಷ್ಣಾಂಶ ನೆತ್ತಿಯಲ್ಲಿರಬೇಕು ಸಹಸ್ರಾರ ಚಕ್ರ, ಗರಿಷ್ಠ ಉಷ್ಣಾಂಶ ಮೂಲಾಧಾರ ಚಕ್ರ, ಅಂಗೈ ಅಂಗಾಲುಗಳು ಮೂಲಾಧಾರ ಚಕ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಗಾಂಗಗಳು. ಸೊ ಅಂಗೈ ಅಂಗಾಲು ಯಾವಾಗಲೂ ಬಿಸಿಯಾಗಿರಬೇಕು, ತಲೆ ಯಾವಾಗಲೂ ತಂಪಾಗಿರಬೇಕು. ನಮ್ಮ ಯಾಂತ್ರಿಕ ಬದುಕು ಅದರಲ್ಲೂ ಪಟ್ಟಣದ ಜೀವನ ಶೈಲಿಯಲ್ಲಿ ಹೇಗಿದೆ ಅಂದರೆ ಯಾವಾಗಲೂ ಬೇಡದೇ ಇರತಕ್ಕಂಥ ವಿಚಾರಗಳನ್ನೇ ಜಾಸ್ತಿ ತುಂಬಿಕೊಂಡು ತಲೆ ಯಾವಾಗಲೂ ಬಿಸಿಯಾಗಿರುತ್ತೆ, ಕೈ ಕಾಲು ತಣ್ಣಗಿರುತ್ತೆ, ಆರಾಮಾಗಿ ಓಡಾಡ್ತಾ ಇರ್ತೀವಿ. ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ, ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ತಲೆ ಸುತ್ತು ಬಿದ್ದಿರ್ತಾರೆ ಅಥವಾ ಇನ್ನೇನೋ ಆಗಿರುತ್ತೆ ಅಂತ ಅಂದ್ಕೊಂಡ್ರೆ ಪ್ರಪ್ರಥಮವಾಗಿ ಕೊಡ್ತಕ್ಕಂಥ ಪ್ರಥಮ ಚಿಕಿತ್ಸೆ ಏನು? ನೆತ್ತಿಗೆ ನೀರನ್ನು ಹಾಕಿ ತಟ್ತೀರ, ಅಂಗಯ್ಯಂಗಾಲನ್ನು ಉಜ್ಜುತ್ತೀರ. ಅಂಗಯ್ಯಂಗಾಲಿಗೆ ನೀರು ಹಾಕಿಬಿಟ್ಟು ನೆತ್ತಿ ಉಜ್ಜಲ್ಲ ಅಂದರೆ ಮುಂಚಿನಿಂದ ಬಂದಿರತಕ್ಕಂತಹ ಒಂದು ಸಾಮಾನ್ಯ ಜ್ಞಾನ, ನೆತ್ತಿ ಯಾವಾಗಲೂ ತಂಪಾಗಿರಬೇಕು, ಕೈ ಕಾಲು ಬಿಸಿಯಾಗಿರಬೇಕು ಅಂತ. ಹಾಗೆ ನೆತ್ತಿಗೆ ನೀವು ಎಷ್ಟು ತಂಪು ಮಾಡಿದ್ರೂ ಯಾವುದೇ ಕಾರಣಕ್ಕೂ ತುಂಬ ಶೀತ ಆಗಿ ತೊಂದರೆಗಳು ಆಗಲ್ಲ. ಅಕಸ್ಮಾತ್ ಒಂದೆರಡು ಬಾರಿ ಆದರೆ ಆ ಒಂದು ಅಭ್ಯಾಸವೇ ನೀವು ಮಾಡಿರಲ್ವಲ್ಲ, ಆ ಒಂದು ಉದ್ದೇಶದಿಂದ ಆ ಒಂದು ಎಂಡೋಕ್ರೈನ್ ಸಿಸ್ಟಮ್ಮು ಪರಸ್ಪರ ಹೊಂದಾಣಿಕೆಗೆ ಆಗುವಂಥ ವ್ಯತ್ಯಯ ಅಷ್ಟೇ ಬಿಟ್ಟು ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ಅತ್ಯಂತ ಉತ್ತಮವಾದ ಅಭ್ಯಾಸಗಳಲ್ಲಿ ಒಂದು.
ಈಗ ಸಹಸ್ರಾರ ಚಕ್ರ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಅಂದ್ರೆ ಯಾವ ತರದ ಸಮಸ್ಯೆಗಳು ನಮಗಾಗುತ್ತೆ ಸಹಸ್ರಾರ ಚಕ್ರದಿಂದ ಯಾವ ಸಮಸ್ಯೆಗಳು ಆಗುತ್ತೆ ಅನ್ನಕ್ಕಿಂತ ಯಾವ ಸಮಸ್ಯೆ ಬೇಕಾದರೂ ಆಗಬಹುದು ಅಂತ ಹೇಳಬಹುದು ಏನಕ್ಕೆಂದ್ರೆ ಆ ಒಂದು ಕಾಸ್ಮಿಕ್ ಎನರ್ಜಿ ಆ ಎನರ್ಜಿ ಫ್ಲೋ ಯೂನಿವರ್ಸಲ್ ಇಂದ ಆಗತಕ್ಕಂತದ್ದೇ ಸಹಸ್ರಾರ ಚಕ್ರದ ಮೂಲಕ ಅದು ಯಾವಾಗಲೂ ಓಪನ್ ಆಗಿರಬೇಕು ನಿಮಗೆ ಇನ್ನೊಂದು ಉದಾಹರಣೆ ಹೇಳೋದಾದ್ರೆ ಈಗ ಚಿಕ್ಕ ಮಕ್ಕಳಲ್ಲಿ ಯಾರಿಗಾದರೂ ತಲೆ ಮೇಲೆ ಹೊಡೆದ್ರೆ ಹಿಂದಿನ ಕಾಲದ ಜನಗಳು ಏನನ್ನರು ಏಯ್ ತಲೆ ಮೇಲೆ ಯಾಕೆ ಹೊಡಿತೀಯ ಅವನಿಗೆ ಯಾರು ಅಪ್ಪ ಅಮ್ಮ ಇಲ್ವಾ ಈ ತರದ ಒಂದು ಪ್ರತಿಕ್ರಿಯೆ ಬರೋದು ಅಂದ್ರೆ ಅರ್ಥ ಏನು ಅಂದ್ರೆ ಸಹಸ್ರಾರವನ್ನು ಮುಚ್ಚುವಂತ ಇನ್ನೊಬ್ಬರ ಸಹಸ್ರಾರವನ್ನು ಮುಚ್ಚುವಂತ ಅಧಿಕಾರ ಯಾರಿಗೂ ಇಲ್ಲ ಅಥವಾ ಸಹಸ್ರಾರವನ್ನು ನೀವು ಮುಚ್ಚಿದಿರಾ ಅಂದ್ರೆ ಆ ಒಂದು ವ್ಯಕ್ತಿಯ ಜೀವನವನ್ನು ನೀವು ನಿರ್ಣಾಮ ಮಾಡಿದ ಹಾಗೆ ಅಂತ ಲೆಕ್ಕ ಅಂತ ಅದ್ಭುತವಾಗಿರತಕ್ಕಂತ ಒಂದು ವ್ಯಾಖ್ಯಾನ ಸಹಸ್ರಾರಕ್ಕಿದೆ ಅಷ್ಟು ತುಂಬಾ ಮುಖ್ಯವಾಗಿರತಕ್ಕಂತ ಚಕ್ರ ಅಂದ್ರೆ ಯಾರ ಸಹಸ್ರಾರವನ್ನು ಕ್ಲೋಸ್ ಆಯಿತು ಅಂದ್ರೆ ದಟ್ ಪರ್ಸನ್ ಇಸ್ ಡೆಡ್ ಅಂತ ಅಂದ್ರೆ ಯಾವಾಗಲೂ ಸಹಸ್ರಾರ ಚಕ್ರ ಓಪನ್ ಆಗಿ ಇರಬೇಕು ಓಪನ್ ಆಗಿ ಇರುತ್ತೆ ಇರುತ್ತೆ ಕ್ಲೋಸ್ ಆಗುತ್ತೆ ಓಪನ್ ಆಗುತ್ತೆ ಆ ತರ ಹೇಳ್ತಾ ಇದ್ರಲ್ಲ ಹಾಗೇನು ಇಲ್ವಾ ಸಹಸ್ರಾರ ಚಕ್ರವನ್ನು ನಾವು ಸಹಸ್ರ ದಳಗಳ ಚಕ್ರ ಅಂತ ಹೇಳಿ ಏನು ಕರೀತೇವೆ ಆ ದಳಗಳಲ್ಲಿ ಆ ದಳಗಳು ಓಪನ್ ಆಗೋದು ಕ್ಲೋಸ್ ಆಗೋದು ನಿರಂತರವಾಗಿ ನಮ್ಮ ಆಲೋಚನಾ ಶೈಲಿ ನಮ್ಮ ಜ್ಞಾನದ ಆಧಾರದ ಮೇಲೆ ಆಗ್ತಾ ಇರುತ್ತೆ ಅಂತಕಂತ ಒಂದು ಪರಿಕಲ್ಪನೆ ಸಾವಿರ ದಳದ್ದು ಅಂತಲ್ಲ ಆ ಒಂದು ಸಹಸ್ರಾರ ಚಕ್ರದ ಪರಿಕಲ್ಪನೆನ ಆಧ್ಯಾತ್ಮಿಕವಾಗಿ ಕೊಟ್ಟಿರತಕ್ಕಂತದ್ದು ಹಾಗೆ ಏನಕ್ಕೆ ಅಂದ್ರೆ ಆ ಒಂದು ಪ್ರಾಮುಖ್ಯತೆ ಸಹಸ್ರಾರ ಚಕ್ರದ್ದು ಗೊತ್ತಾಗಲಿ ಅಂತಕಂತ ಒಂದು ಉದ್ದೇಶದಿಂದ ಈ ಸಹಸ್ರಾರ ಚಕ್ರದಲ್ಲಿ ಸಮಸ್ಯೆ ಆಯಿತು ಅಂದ್ರೆ ಅದು ಯಾವ ರೀತಿ ನಮಗೆ ಗೊತ್ತಾಗುತ್ತೆ ಅದಕ್ಕೆ ಪರಿಹಾರ ಏನು ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟ ಮೂಲತಃ ವ್ಯತ್ಯಾಸಗಳು ಆಗತಕ್ಕಂತದ್ದು ಮನಸ್ಸಿನ ಮೇಲೆ ಮಾನಸಿಕವಾಗಿ ಖಿನ್ನತೆ ಅಥವಾ ಯಾವುದಕ್ಕೂ ಆಸಕ್ತಿ ಇಲ್ಲದೆ ಇರತಕ್ಕಂತದ್ದು ಸುಮ್ಮನೆ ಸಿಡುಕತಕ್ಕಂತದ್ದು ಒಂಟಿತನ ಅಥವಾ ಎಲ್ಲರೂ ದೂರ ಹೋಗ್ಬಿಡೋಣ ಅಂತಕ್ಕಂತದ್ದು ಯಾರು ಮಾತಾಡಿಸಿದ್ರು ಮಾತಾಡದೇ ಇರೋದು ಈ ರೀತಿಯಾದಂತಹ ಒಂದು ಕೆಲವು ಮಾನಸಿಕ ವ್ಯತ್ಯಯಗಳು ಮೂಲಭೂತವಾಗಿ ಸಹಸ್ರಾರ ಚಕ್ರದ ವ್ಯತ್ಯಾಸಗಳು ಇದನ್ನು ವೈಜ್ಞಾನಿಕವಾಗಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳಿ ಕರೀತೀವಿ ಅದಕ್ಕೆ ಪರಿಹಾರ ಪರಿಹಾರ ರೇಖಿ ಪ್ರಾಣಿ ಕೀಲಿಂಗು ಸಿದ್ಧ ವಾಟರ್ ಥೆರಪಿ ಆಕ್ಯುಪ್ರೆಷರ್ ಬೇರೆ ಬೇರೆ ವಿದ್ಯೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪರಿಹಾರಗಳಿದೆ ಅದನ್ನು ಮುಂಬರುವ ದಿನಗಳಲ್ಲಿ ತಿಳಿಸಿಕೊಡ್ತೀನಿ ಈಗ ನಾವು ಮಾತಾಡ್ತಾ ಇರತಕ್ಕಂಥದ್ದು ಜಲಚಿಕಿತ್ಸೆಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಜಲಚಿಕಿತ್ಸೆಯಲ್ಲಿ ಸಹಸ್ರಾರ ಚಕ್ರಕ್ಕೆ ನಾವು ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಕೊಡೋದಕ್ಕೋಸ್ಕರವಾಗಿ ಸಹಸ್ರಾರ ಚಕ್ರದ ಬಣ್ಣ ಯಾವುದು ನೇರಳೆ 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 ಬಣ್ಣದ ಗಾಜಿನ ಬಾಟಲನ್ನು ತೆಗೆದುಕೊಂಡು ಅಥವಾ ಗಾಜಿನ ಬಾಟಲಿಗೆ ನೇರಳೆ ಬಣ್ಣದ ಒಂದು ಪೇಪರನ್ನು ಸುತ್ತಿ ಟ್ರಾನ್ಸ್ಪರೆಂಟ್ ಪೇಪರನ್ನು ಸುತ್ತಿ ಅದನ್ನು ಸೂರ್ಯನ ಬೆಳಕಿನಲ್ಲಿ ಮೂರು ಗಂಟೆಗಳ ಕಾಲ ಇಟ್ಟು ಆ ಶಕ್ತಿಯನ್ನು ಅದಕ್ಕೆ ಹರಿಸಿ ಆ ಚಾರ್ಜ್ ಆಗಿರ್ತಕ್ಕಂತಹ ನೀರಿನ ರೂಪಿ ಔಷಧಿಯನ್ನು ಪ್ರಮಾಣಕ್ಕನುಗುಣವಾಗಿ ನಾವು ಸೇವನೆ ಮಾಡುತ್ತಾ ಬಂದರೆ ಆ ಒಂದು ಸಹಸ್ರಾರ ಚಕ್ರದ ಸಮಸ್ಯೆಯಿಂದ ನಾವು ಸ್ವಲ್ಪ ಮಟ್ಟಿಗೆ ಬಿಡುಗಡೆಯನ್ನು ಹೊಂದಬಹುದು ಒಂದು ಈಗಿನ ಕಾಲದ ಒಂದು ಯಂಗ್ಸ್ಟರ್ಸ್ಗೆ ಅಥವಾ ಮಕ್ಕಳಿಗೆ ಹೇಳ್ತಕ್ಕಂಥದ್ದೇನು ಅಂದರೆ ಪೋಷಕರಿಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಕಿವಿಮಾತು ಮಕ್ಕಳು ಸಣ್ಣ ಪುಟ್ಟ ಗಲಾಟೆ ಮಾಡ್ತಾ ಇದ್ದರೆ ಪ್ರಪ್ರಥಮವಾಗಿ ನಾನು ಗಮನಿಸಿದಂತೆ ನನ್ನ ಗಮನಕ್ಕೆ ಬಂದಂತೆ ಪೇರೆಂಟ್ಸ್ ಮಾಡ್ತಾ ಇರತಕ್ಕಂಥ ಮೊದಲನೇ ಕೆಲಸ ಮೊಬೈಲ್ ತೆಗೆದು ಕೈ ಕೊಟ್ಬಿಡೋದು ಅದೇನು ಗೇಮ್ಸ್ ಆಡ್ಕೊಂಡಿರು ಅಂತ ಇವರ ತಂಟೆಗೆ ಬರಬಾರ್ದು ಸೀರಿಯಲ್ ನೋಡೋಕ್ಕೆ ಮಗು ಬಂತ ಇವ್ರಿಗೆ ತೊಂದರೆ ಕೊಡಬಾರ್ದು ಅಡುಗೆ ಮಾಡೋಕ್ಕೆ ತೊಂದರೆ ಕೊಡಬಾರ್ದು ಆಟ ಆಡೋಕ್ಕೆ ತೊಂದರೆ ಕೊಡಬಾರ್ದು ಇವ್ರ ಕೆಲಸ ಕಾರ್ಯಗಳಿಗೆ ತೊಂದರೆ ಕೊಡಬಾರ್ದು ಮೊಬೈಲ್ ಕೊಟ್ಟು ಕೂರಿಸು ಈ ಮೊಬೈಲಿನ ಅತಿಯಾದ ಬಳಕೆ ದೊಡ್ಡವರಲ್ಲೇ ಆಗಲಿ ಚಿಕ್ಕವರಲ್ಲೇ ಆಗಲಿ ಹೆಚ್ಚಿಗೆ ಆಗ್ತಾ 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 ತೊಂದರೆ ಆಗದೆ ಸಹಸ್ರಾರ ಚಕ್ರಕ್ಕೆ ಅದರಲ್ಲೂ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ತೊಂದರೆ ಆಗುತ್ತೆ ದೊಡ್ಡವರಿಗೆ ಸ್ವಲ್ಪ ಇಮ್ಯುನಿಟಿ ಜಾಸ್ತಿ ಇರುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ ಅದು ಇರಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ಏನು ಕಂಪ್ಲೀಟ್ ಅವಾಯ್ಡ್ ಮಾಡಿದಷ್ಟು ಒಳ್ಳೆ ಯಾವ ರೀತಿ ಅಡ್ಡ ಪರಿಣಾಮ ಆಗಬಹುದು ಅಡ್ಡ ಪರಿಣಾಮ ಬೇಕಾದಷ್ಟು ರೀತಿಯಲ್ಲಿ ಆಗುತ್ತೆ ಆ ಒಂದು ತರಂಗಾಂತರಗಳು ಇವಾಗ ನೀವು ನೋಡಿರ್ಬೋದು ನೈಸರ್ಗಿಕವಾಗಿರ್ತಕ್ಕಂತಹ ಪಕ್ಷಿಗಳೇ ಆಗಲಿ ಈ ಗುಬ್ಬಚ್ಚಿ ಈ ಥರದನ್ನೆಲ್ಲ ಎಲ್ಲಿ ನೋಡ್ತಾ ಇದ್ದೀರಾ ಇವೆಲ್ಲ ಈ ಒಂದು ತರಂಗಾಂತರದಿಂದ ದೂರ ಆಗಿರದೆ ಈಗ ಕೊನೆಯದಾಗಿ ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯದ ಬಗ್ಗೆ ಒಂದು ಸಣ್ಣ ಟಿಪ್ಸ್ ಏನು ಕೊಡ್ತೀರಾ ಗುರುಜಿ ದೇಹವನ್ನು ತಂಪಾಗಿ ಇಟ್ಕೊಳ್ಳೋದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ಕೆಲಸ ಒಂದೇ ಒಂದು ತೊಟ್ಟು ಹರಳೆಣ್ಣೆಯನ್ನು ಹೊಕ್ಕಳ ಭಾಗಕ್ಕೆ ಹಚ್ಚಿ
ಕಣ್ಣಿನ ರೆಪ್ಪೆಗೆ ಹಚ್ಚಿ ಆರಾಮಾಗಿ ನಿದ್ದೆ ಮಾಡಿ ದೇಹ ಮನಸ್ಸು ತಂಪಾಗಿರುತ್ತೆ, ಒಳ್ಳೆ ನಿದ್ದೆ ಬರುತ್ತೆ, ಸುಖವಾದ ಜೀವನವನ್ನು ಮಾಡಿ. ಇದುವರೆಗೆ ಜಲಚಿಕಿತ್ಸೆ ಬಗ್ಗೆ ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ, ಧನ್ಯವಾದಗಳು. ನಮಸ್ಕಾರ. ಇಲ್ಲಿಯವರೆಗೂ ನಾವು ಏಳು ಚಕ್ರದ ಬಗ್ಗೆ, ಅದರ ಜಲಚಿಕಿತ್ಸೆಯ ಬಗ್ಗೆ, ಎಲ್ಲದರ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ಗುರುಜಿಗಳವರಿಂದ ತಿಳಿದುಕೊಳ್ಳೋಣ. ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತರಿಗೂ ಧನ್ಯವಾದಗಳು. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, ಮೂರನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org. ಶ್ರೀ ಗುರು ಬಸವಲಿಂಗಾಯ ನಮಃ.